ಹೇಗಿರುತ್ತೆ? ನೀವೊಂದು ಗ್ರಹಕ್ಕೆ ಹೋಗಿ ಸಿಗಾಕುತ್ತೀರಾ, ಆ ಗ್ರಹ ನೋಡೋದಕ್ಕೇನೋ ತುಂಬಾ ಸುಂದರವಾಗಿರುತ್ತೆ, ಆದ್ರೆ ಅಲ್ಲಿರುವಂತ ಜೀವಿಗಳಿಗೆ ಏನಾದ್ರೂ ನೀವು ಸಿಕ್ಬಿಟ್ರೆ ನಿಮ್ಮನ್ನ ಅಟ್ಟಿಸ್ಕೊಂಡು ಬರೋದಕ್ಕೆ ಶುರು ಮಾಡಿಬಿಡ್ತವೆ. ಗ್ರಹದಿಂದ ಹೊರಗಡೆ ಹೋಗೋಣ ಅಂತಂದ್ರೆ ಸ್ಪೇಸ್ ಶಿಪ್ ಇಲ್ಲ, ಇದೇ ಗ್ರಹದಲ್ಲಿ ಬಚಿಟ್ಕೊಳ್ಳೋಣ ಅಂತಂದ್ರೆ ಸರಿಯಾಗಿ ಜಾಗ ಇಲ್ಲ. ಇಂತ ಒಂದು ಪರಿಸ್ಥಿತಿಯಲ್ಲಿ ನೀವೇನ್ ಮಾಡ್ತೀರಾ ಅಂತ, ಯಾಕೆಂತಂದ್ರೆ ಇವತ್ತು ನಾವು ನೋಡಕ್ಕೆ ಹೊರಟಿರೋದು ಕೂಡ ಅಂತದ್ದೇ ಒಂದು ಸ್ಪೇಸ್ ಅಡ್ವೆಂಚರ್ ಮೂವಿ. ಅಂದಂಗೆ ಮೂವಿ ಹೆಸರು ಸ್ಟಾರ್ ಟ್ರೆಕ್ ಬಿಯಾಂಡ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನು ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾಗೋದು ಭೂಮಿಯಿಂದ ತುಂಬಾ ದೂರ ಸ್ಪೇಸ್ನಲ್ಲಿ. ನಂತರ ನಮಗೆ ಕ್ಯಾಪ್ಟನ್ ಜೇಮ್ಸ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನು ಯುನೈಟೆಡ್ ಸ್ಟೇಟ್ ಆಫ್ ಫೆಡರೇಷನ್ ಅನ್ನೋ ಒಂದು ಗೌರ್ಮೆಂಟ್ ಕೆಳಗಡೆ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ಆಬ್ರೋನಾತ್ ಅನ್ನೋ ಒಂದು ಪುರಾತನ ಕಾಲದ ಡಿವೈಸ್ ಅನ್ನ ತಂದು ಅಲ್ಲೇ ಇರುವಂತ ಏಲಿಯನ್ಸ್ ಗಳಿಗೆ ತೋರಿಸ್ತಾ ಹೇಳ್ತಾನೆ. ಇದು ನೂರಾರು ವರ್ಷಗಳ ಹಿಂದೆ ಒಂದು ಭಯಂಕರವಾಗಿರುವಂತ ವೆಪನ್ ಆಗಿತ್ತು, ಆದ್ರೆ ಈಗಿನ ಕಾಲದಲ್ಲಿ ಇದೊಂದು ಶಾಂತಿಯ ಪ್ರತೀಕ. ನಾವಿದನ್ನ ನಿಮ್ಗೆ ಕೊಡ್ತಿದೀವಿ, ಇದನ್ನ ತಗೊಂಡು ಬೇರೆ ಏಲಿಯನ್ಸ್ ಗಳ ಜೊತೆ ಯುದ್ಧ ಮಾಡದೆ ಶಾಂತಿಯುತವಾಗಿರ್ಬೇಕು ಅಂತ. ಆದ್ರೆ ಏಲಿಯನ್ಸ್ ಗಳಿಗೆ ಮಾತ್ರ ಮನುಷ್ಯರ ಮೇಲೆ ನಂಬಿಕೆನೇ ಇರೋದಿಲ್ಲ, ಇದು ನಮ್ಮೆಲ್ಲರನ್ನು ಸಾಯಿಸೋದಕ್ಕೆ ಒಂದು ಟ್ರ್ಯಾಪ್ ಇರ್ಬೋದು ಅಂತ ಸೀದಾ ಬಂದು ಜೇಮ್ಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತವೆ. ಅದಕ್ಕೆ ಇವನು ಕೂಡ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ಅಲ್ಲಿಂದ ಟೆಲಿಪೋರ್ಟ್ ಆಗಿ ಇವನ ದೊಡ್ಡ ಸ್ಪೇಸ್ ಶಿಪ್ ಆಗಿರುವಂತ ಎಂಟರ್ ಪ್ರೈಸಸ್ ನ ಒಳಗಡೆ ಬರ್ತಾನೆ. ಆಕ್ಚುಲಿ ಜೇಮ್ಸ್ ಆಗಿ ಇವನ ಟೀಮ್ ನವರು ಯುನೈಟೆಡ್ ಸ್ಟೇಟ್ ಆಫ್ ಫೆಡರೇಷನ್ ಅನ್ನೋ ಒಂದು ಗೌರ್ಮೆಂಟ್ ನ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. ಇವರ ಕೆಲಸ ಏನು ಅಂತಂದ್ರೆ ಬ್ರಹ್ಮಾಂಡದಲ್ಲಿರುವಂತ ಬೇರೆ ಬೇರೆ ಗ್ರಹಗಳಿಗೆ ಹೋಗಿ ಅಲ್ಲಿರುವಂತ ಏಲಿಯನ್ಸ್ ಗಳ ಜೊತೆ ಒಪ್ಪಂದನ ಮಾಡ್ಕೋಬೇಕು, ಆ ಏಲಿಯನ್ಸ್ ಗಳು ಬೇರೆ ಏಲಿಯನ್ಸ್ ಗಳ ಜೊತೆ ಯುದ್ಧ ಮಾಡದೆ ಶಾಂತಿಯುತವಾಗಿರ್ಬೇಕು ಅಂತ. ಈ ತರ ಕೆಲಸನ ಜೇಮ್ಸ್ ಆಗಿವನ ಟೀಮ್ ನವರು ಬ್ರಹ್ಮಾಂಡದಲ್ಲಿ 3 ವರ್ಷದಿಂದನೂ ಮಾಡ್ತಿರ್ತಾರೆ. ಇಲ್ಲೇ ನಮ್ಗೆ ಈ ಸ್ಪೇಸ್ ಶಿಪ್ ನ ಇಂಜಿನಿಯರ್ ಆಗಿರುವಂತ ಸ್ಕಾಟ್ ನ ತೋರಿಸ್ತಾರೆ, ಹಾಗೆ ಇವನು ಕಮಾಂಡರ್ ಆಗಿರುವಂತ ಸ್ಪಾಕ್, ನಂತರ ಇವನು ಡಾಕ್ಟರ್ ಆಗಿರುವಂತ ಲಿಯೋನಾರ್ಡೋ, ಅಷ್ಟೇ ಅಲ್ಲದೆ ಇವನು ಜೇಮ್ಸ್ ಗೆ ಒಬ್ಬ ಒಳ್ಳೆ ಫ್ರೆಂಡ್ ಕೂಡ. ನಂತರ ಇವರೆಲ್ಲರೂ ಯಾಕ್ ಟೌನ್ ಹತ್ರ ಬರ್ತಾರೆ. ಇದು ಯುನೈಟೆಡ್ ಸ್ಟೇಟ್ ಫೆಡರೇಷನ್ ನ ಬೇಸ್ ಸರಿ ಅಂತ ಹೇಳಿ ಇವರು ಸ್ಪೇಸ್ ಶಿಪ್ ನು ಕೂಡ ತಗೊಂಡು ಒಳಗಡೆ ಎಂಟರ್ ಆಗ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಈ ಯುನೈಟೆಡ್ ಸ್ಟೇಟ್ ಫೆಡರೇಷನ್ ನಲ್ಲಿ ಕೆಲಸ ಮಾಡ್ತಿರುವಂತ ಜನರೆಲ್ಲರೂ ಅವರ ಫ್ಯಾಮಿಲಿ ಜೊತೆ ಇಲ್ಲೇ ವಾಸ ಮಾಡ್ತಿರೋದು ಅಂತ. ಈ ಜಾಗ ಯಾವುದೇ ಸ್ವರ್ಗಕ್ಕೂ ಕಮ್ಮಿ ಇರೋದಿಲ್ಲ. ನಂತರ ನಮ್ಗೆ ನ್ಯೂಟಾ ಅನ್ನೋಬ್ಳು ಹುಡುಗಿನ ತೋರಿಸ್ತಾರೆ, ಇವಳು ಕೂಡ ಜೇಮ್ಸ್ ನ ಟೀಮ್ ಅಲ್ಲೇ ಕೆಲಸ ಮಾಡ್ತಿರೋದು. ಅಷ್ಟೇ ಅಲ್ಲದೆ ಇವಳು ಹಾಗೆ ಕಮಾಂಡರ್ ಆಗಿರುವಂತ ಸ್ಪಾಕ್ ಇಬ್ರು ಕೂಡ ಇಷ್ಟಪಡ್ತಿದ್ರು, ಆದ್ರೆ ಈಗ ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ. ಆಗ ಅಲ್ಲಿಗೆ ಇಬ್ರು ವ್ಯಕ್ತಿಗಳು ಬಂದು ನಿಮ್ಗೆ ಬ್ಯಾಡ್ ನ್ಯೂಸ್ ಇದೆ ಅಂತ ಕಮಾಂಡರ್ ಸ್ಪಾಕ್ ಗೆ ಒಂದು ವಿಷಯನ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಕಮಾಂಡರ್ ಸ್ಪಾಕ್ ನ ತಂದೆ ಸತ್ತೋಗಿದ್ದಾರೆ ಅಂತ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಸಣ್ಣ ಸ್ಪೇಸ್ ಶಿಪ್ ಯಾಕ್ ಟೌನ್ ನ ಕಡೆಗೆ ಬರ್ತಿರುತ್ತೆ. ಆದ್ರಿಂದ ಯಾಕ್ ಟೌನ್ ನ ಕಂಟ್ರೋಲ್ ರೂಮ್ ನಲ್ಲಿರುವಂತ ಜನರು ಆ ಸ್ಪೇಸ್ ಶಿಪ್ ನ ಒಳಗಡೆ ಇರೋರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಒಂದು ಫೀಮೇಲ್ ಏಲಿಯನ್ ಏನನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆದ್ರಿಂದ ಏಲಿಯನ್ ನ ಕರ್ಕೊಂಡು ಬಂದು ಏನಾಯ್ತು ಅಂತ ಕೇಳೋದಕ್ಕೆ ಜೇಮ್ಸ್ ಕೂಡ ಬಂದಾಗ ಈ ಏಲಿಯನ್ ಹೇಳ್ತಾ ಹೋಗುತ್ತೆ, ನನ್ನ ಹೆಸರು ಕಾಲರ ಅಂತ, ನಾನು ಹಾಗೆ ನನ್ನ ಟೀಮ್ ನವರು ಒಂದು ಸ್ಪೇಸ್ ಮಿಷನ್ ಗೆ ಅಂತ ಹೋಗಿದ್ವಿ, ಆದ್ರೆ ನಮ್ಮ ಸ್ಪೇಸ್ ಶಿಪ್ ಒಂದು ಆಸ್ಟ್ರಾಯ್ಡ್ ಗೆ ಕ್ರಾಶ್ ಆಗಿ ಪಕ್ಕದಲ್ಲೇ ಇದ್ದಂತ ಗ್ರಹದಲ್ಲಿ ಕ್ರಾಶ್ ಆಗ್ತಿತ್ತು. ನಾನು ಹೇಗೋ ಮಾಡಿ ಎಮರ್ಜೆನ್ಸಿ ಪಾಡ್ ಇಂದ ಹೊರಗಡೆ ಬಂದೆ, ನನ್ನ ಟೀಮ್ ಮೇಟ್ಸ್ ಎಲ್ಲ ಕ್ರಾಶ್ ಆಗಿರುವಂತ ಸ್ಪೇಸ್ ಶಿಪ್ ನ ಜೊತೆ ಗ್ರಹದಲ್ಲಿ ಸಿಗಾಕೊಂಡಿದ್ದಾರೆ, ಅವರನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ನಿಮ್ಮ ಹೆಲ್ಪ್ ಬೇಕು ಅಂತ. ಆಗ ಹೈಯರ್ ಆಫೀಸರ್ ಆಗಿ ಜೇಮ್ಸ್ ಇಬ್ರು ಕೂಡ ಮಾತಾಡಿ ಡಿಸೈಡ್ ಮಾಡ್ತಾರೆ, ನಾವು ಹೋಗಿ ಆ ಗ್ರಹದಲ್ಲಿ ಸಿಗಾಕೊಂಡಿರುವಂತ ಕಲರ ಟೀಮ್ ಮೇಟ್ಸ್ ಗಳನ್ನ ಕಾಪಾಡಬೇಕು ಅಂತ. ಆದ್ರಿಂದ ಜೇಮ್ಸ್ ಇವನ ದೊಡ್ಡ ಸ್ಪೇಸ್ ಶಿಪ್ ಆಗಿರುವಂತ ಎಂಟರ್ ಪ್ರೈಸ್ ನಲ್ಲಿ ಇವನ ಟೀಮ್ ಮೇಟ್ಸ್ ಗಳನ್ನ ಕರ್ಕೊಂಡು ಕಲರ ಟೀಮ್ ಮೇಟ್ಸ್ ಗಳನ್ನ ಕಾಪಾಡೋದಕ್ಕೆ ಹೋಗ್ತಿರ್ತಾನೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಟಾಮಿಡ್ ಅನ್ನೋ ಒಂದು ಗ್ರಹದ ಹತ್ರ ಬಂದು ತಲುಪ್ತಾರೆ. ಆಕ್ಚುಲಿ ಕಲರ ಟೀಮ್ ಮೇಟ್ಸ್ ಗಳು ಕ್ರಾಶ್ ಆಗಿರೋದು ಇದೇ ಗ್ರಹದಲ್ಲಿ. ಅದೇ ಸಮಯಕ್ಕೆ ಇವರ ಮುಂದೆ ಬರ್ತಿರುವಂತ ಒಂದು ದೊಡ್ಡ ಸ್ಪೇಸ್ ಶಿಪ್ ಇವರಿಗೆ ಕಾಣಿಸುತ್ತೆ. ಇದೇನಿರ್ಬೋದು ಅಂತ ಇವರೆಲ್ಲರೂ ನೋಡ್ತಿರ್ಬೇಕಾದ್ರೆ ನೋಡ್ತಾ ನೋಡ್ತಿದ್ದಂಗೆ ದೊಡ್ಡ ಸ್ಪೇಸ್ ಶಿಪ್ ಸಣ್ಣ ಸಣ್ಣ ಸ್ಪೇಸ್ ಶಿಪ್ ಗಳಾಗಿ ಡಿವೈಡ್ ಆಗಿ ಇವ್ರ ಕಡೆಗೆ ಬರ್ತಿರ್ತವೆ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಇವರು ಕೂಡ ಅವುಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ, ಆದ್ರೆ ಆ ಸಣ್ಣ ಸಣ್ಣ ಸ್ಪೇಸ್ ಶಿಪ್ ಗಳಿಗೆ ಯಾವುದೇ ತರದ ಎಫೆಕ್ಟ್ ಆಗ್ತಿರೋದಿಲ್ಲ. ನಂತರ ಅವುಗಳು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಎಂಟರ್ ಪ್ರೈಸಸ್ ಗೆ ತುಂಬಾನೇ ಡ್ಯಾಮೇಜ್ ಆಗುತ್ತೆ, ಹಾಗೆ ಸ್ಪೇಸ್ ಶಿಪ್ ನ ಎರಡು ಸಿಲಿಂಡರ್ ಗಳನ್ನು ಕೂಡ ಕಟ್ ಮಾಡಿಬಿಡ್ತವೆ. ಇದಾದ್ಮೇಲೆ ಆ ಸಣ್ಣ ಸ್ಪೇಸ್ ಶಿಪ್ ಗಳು ಎಂಟರ್ ಪ್ರೈಸ್ ನ ಒಳಗಡೆ ಬಂದು ಅದರೊಳಗಡೆ ಇದ್ದಂತ ಏಲಿಯನ್ಸ್ ಗಳು ಜೇಮ್ಸ್ ನ ಟೀಮ್ ಮೇಟ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಹಾಗೆ ಈ ಏಲಿಯನ್ಸ್ ಗಳ ಲೀಡರ್ ಆಗಿರುವಂತ ಕ್ರಾಲ್ ಕೂಡ ಇಲ್ಲಿಗೆ ಬಂದ್ಬಿಡ್ತಾನೆ. ಆಗ ಸ್ಪಾಕ್ ನೋಡ್ತಾನೆ ಕ್ರಾಲ್ ಈ ಸ್ಪೇಸ್ ಶಿಪ್ ನಲ್ಲಿ ಇಟ್ಟಿರುವಂತ ಪುರಾತನ ಕಾಲದ ವೆಪನ್ ಆಬ್ರೋನಾತ್ ನ ಎತ್ಕೊಳ್ಳೋದಕ್ಕೆ ಬಂದಿದ್ದಾನೆ ಅಂತ. ಹೀಗೆ ಎಲ್ಲರ ಮಧ್ಯ ಫೈಟ್ ನಡೀತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕ್ರಾಲ್ ಜೇಮ್ಸ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಈ ಕಡೆ ಜೇಮ್ಸ್ ನ ಟೀಮ್ ನವರು ಕೂಡ ಹೇಗೋ ಮಾಡಿ ಸ್ಪೇಸ್ ಶಿಪ್ ನ ತಗೊಂಡು ಯಾಕ್ ಟೌನ್ ಗೆ ಹೋಗ್ತಿರ್ತಾರೆ. ಆಗ ಕ್ರಾಲ್ ಅವನ ಜನರಿಗೆ ಆರ್ಡರ್ ಮಾಡ್ತಾನೆ ಈ ಎಂಟರ್ ಪ್ರೈಸ್ ಸ್ಪೇಸ್ ಶಿಪ್ ನ ನಾಶ ಮಾಡ್ಬಿಡಿ ಅಂತ. ಇದರಿಂದ ಸಣ್ಣ ಸಣ್ಣ ಸ್ಪೇಸ್ ಶಿಪ್ ಗಳೆಲ್ಲ ಸೇರ್ಕೊಂಡು ಎಂಟರ್ ಪ್ರೈಸ್ ಸ್ಪೇಸ್ ಶಿಪ್ ಅನ್ನ ನಾಶ ಮಾಡೋದಕ್ಕೆ ಶುರು ಮಾಡ್ತವೆ. ಆಗ ಜೇಮ್ಸ್ ನ ಟೀಮ್ ನವರು ಅವರ ಜೀವನ ಉಳಿಸ್ಕೊಳ್ಳೋದಕ್ಕೆ
ಎಮರ್ಜೆನ್ಸಿ ಪಾಡ್ ಇಂದ ಹೊರಗಡೆ ಹೋಗ್ತಿರ್ತಾರೆ ಅದೇ ಸಮಯಕ್ಕೆ ಇಷ್ಟೊತ್ತಿಗೆ ಜೇಮ್ಸ್ ಕ್ರಾಲ್ ಇಂದ ಆಬ್ರೋನಾತ್ನ ಕಿತ್ಕೊಬಿಟ್ಟಿರ್ತಾನೆ ನಂತರ ಇವನ ಟೀಮ್ ನಲ್ಲಿರುವಂತ ಎನ್ಸಿಸಿ ಅನ್ನೋ ಟೀಮ್ ಮೇಟ್ ನ ಕರೆದು ನಿನ್ನ ಹೆಲ್ಪ್ ನನಗೆ ಬೇಕು ಅಂತ ಹೇಳ್ತಾನೆ ಆಗ ಅಲ್ಲಿಗೆ ಕ್ರಾಲ್ ಮತ್ತೆ ಬಂದು ಜೇಮ್ಸ್ ನ ಮೇಲೆ ಅಟ್ಯಾಕ್ ಮಾಡ್ತಾ ಆಬ್ರೋನಾತ್ನ ನನಗೆ ವಾಪಸ್ ಕೊಡು ಅಂತ ಹೇಳ್ತಿರ್ತಾನೆ ಆಗ ಅಲ್ಲೇ ಇದ್ದಂತೆ ನ್ಯೂಟೋ ತನ್ನನ್ನು ಕೂಡ ಸೇರಿಸಿ ಕ್ರಾಲ್ ಇದ್ದಂತ ಸ್ಪೇಸ್ ಶಿಪ್ ನ ಭಾಗನ ಸ್ಪೇಸ್ ಶಿಪ್ ಇಂದ ಬೇರೆ ಮಾಡಿಬಿಡ್ತಾಳೆ ನಂತರ ಜೇಮ್ಸ್ ಬಂದು ಇವನ ಟೀಮ್ ಮೇಟ್ಸ್ ಗಳಿಗೆ ಹೇಳ್ತಾನೆ ಎಲ್ಲರೂ ಎಮರ್ಜೆನ್ಸಿ ಪಾಟ್ಸ್ ಇಂದ ಹೊರಗಡೆ ಹೋಗಿ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿ ಅಂತ ಎಲ್ಲರೂ ಎಮರ್ಜೆನ್ಸಿ ಪಾಡ್ ಇಂದ ಹೊರಗಡೆ ಬರ್ತಾರೆ ಎಂಟರ್ಪ್ರೈಸ್ ಸ್ಪೇಸ್ ಶಿಪ್ ಆಲ್ಟಮೇಟ್ ಗ್ರಹದ ಒಳಗಡೆ ಎಂಟರ್ ಆಗಿ ಕ್ರ್ಯಾಶ್ ಆಗೋದಕ್ಕೆ ಹೋಗ್ತಿರುತ್ತೆ ಅದು ಕ್ರ್ಯಾಶ್ ಆಗೋದಕ್ಕಿಂತ ಮುಂಚೆ ಜೇಮ್ಸ್ ಕೂಡ ಎಮರ್ಜೆನ್ಸಿ ಪಾಡ್ ಇಂದ ಹೊರಗಡೆ ಬಂದ್ಬಿಡ್ತಾನೆ ನಂತರ ಎಂಟರ್ಪ್ರೈಸ್ ಬಂದು ನೆಲದ ಮೇಲೆ ಕ್ರ್ಯಾಶ್ ಆಗಿಬಿಡುತ್ತೆ ನಂತರ ನಮಗೆ ತೋರಿಸ್ತಾರೆ ಸ್ಕಾಟ್ ಇರುವಂತ ಎಮರ್ಜೆನ್ಸಿ ಪಾಡ್ ಸ್ಪೀಡ್ ಆಗಿ ಬಂದು ಬೆಟ್ಟಗಳತ್ರ ಕ್ರ್ಯಾಶ್ ಆಗಿ ಇನ್ನೇನು ಇದು ಕೆಳಗಡೆ ಬಿಳಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಹೇಗೋ ಮಾಡಿ ಇವನು ಬೆಟ್ಟದ ತುದಿನ ಹಿಡ್ಕೊಂಡು ಇವನ ಪ್ರಾಣನ ಕಾಪಾಡ್ಕೊತಾನೆ ಈ ಕಡೆ ಜೇಮ್ಸ್ ಕೂಡ ಈ ಗ್ರಹಕ್ಕೆ ಬಂದು ಲ್ಯಾಂಡ್ ಆದಾಗ ಕಲರ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ ಈ ತರ ಅಟ್ಯಾಕ್ ಆಗುತ್ತೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು ತಾನೆ ಅಂತ ಆಗ ಇವಳು ಕೂಡ ಅದಕ್ಕೆ ಒಪ್ಪಿಕೊಂಡು ಹೇಳ್ತಾ ಹೋಗ್ತಾಳೆ ಹೌದು ನನಗೆ ಮೊದಲೇ ಗೊತ್ತಿತ್ತು ನಿಮ್ಮನ್ನ ಈ ಗ್ರಹಕ್ಕೆ ಬರೋ ರೀತಿ ಮಾಡಿದ್ರೆ ನನ್ನ ಟೀಮ್ಮೇಟ್ಸ್ ಗಳನ್ನ ಬಿಡ್ತೀನಿ ಅಂತ ಕ್ರಾಲ್ ಹೇಳ್ದ ಅದಕ್ಕೆ ಈ ರೀತಿ ಎಲ್ಲ ಮಾಡಿಬಿಟ್ಟೆ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಸರಿ ಅಂತ ಹೇಳಿ ಇವನು ಕೂಡ ಅವಳನ್ನ ಕ್ಷಮಿಸ್ಬಿಡ್ತಾನೆ ನಂತರ ನಮಗೆ ತೋರಿಸ್ತಾರೆ ಕ್ರಾಲ್ ಜೇಮ್ಸ್ ನ ಟೀಮ್ಮೇಟ್ಸ್ ಗಳನ್ನ ಅಂದ್ರೆ ಎಂಟರ್ಪ್ರೈಸ್ ನ ಶಿಪ್ ನಲ್ಲಿ ಇದ್ದಂತ ಕ್ರೂ ಗಳನ್ನೆಲ್ಲ ತನ್ನ ವಶಕ್ಕೆ ತಗೊಂಡು ಬಂದುಸ್ತಾನೆ ಅಷ್ಟೇ ಅಲ್ಲದೆ ನ್ಯೂಟ ಕೂಡ ಇವನತ್ರನೇ ಇರ್ತಾಳೆ ಆಗ ಕ್ರಾಲ್ ಇವಳನ್ನ ಕೇಳ್ತಾನೆ ನಿಮ್ಮ ಕ್ಯಾಪ್ಟನ್ ಆಗಿರುವಂತ ಜೇಮ್ಸ್ ನ ಕಾಪಾಡೋದಕ್ಕೆ ನೀನ್ ಯಾಕೆ ನನ್ನ ಜೊತೆ ಬಂದೆ ಅಂತ ಆಗ ಇವಳು ಹೇಳ್ತಾಳೆ ನನ್ನ ಜಾಗದಲ್ಲಿ ಕ್ಯಾಪ್ಟನ್ ಜೇಮ್ಸ್ ಇದ್ದಿದ್ರು ಕೂಡ ಅದನ್ನೇ ಮಾಡ್ತಿದ್ರು ಒಂದ್ ವೇಳೆ ಅವರೇನಾದ್ರೂ ಬದುಕಿದ್ದಾರೆ ಅಂತಂದ್ರೆ ನಮ್ಮೆಲ್ಲರನ್ನೂ ಕಾಪಾಡೋದಕ್ಕೆ ಬಂದೇ ಬರ್ತಾರೆ ಅಂತ ಅದಕ್ಕೆ ಇವನು ಹೇಳ್ತಾನೆ ಅದಕ್ಕೋಸ್ಕರನೇ ನಾನು ಕೂಡ ಕಾಯ್ತಿರೋದು ಅಂತ ನಂತರ ಕ್ರಾಲ್ ಇರುವಂತ ಜಾಗದಿಂದ ಸ್ವಲ್ಪ ದೂರದಲ್ಲಿ ಮತ್ತೊಂದು ಸ್ಪೇಸ್ ಶಿಪ್ ಕ್ರಾಶ್ ಆಗಿರುತ್ತೆ ನೋಡಿದ್ರೆ ಅದರೊಳಗಡೆ ಲಿಯೋನಾರ್ಡೋ ಹಾಗೆ ಸ್ಪಾಕ್ ಇರ್ತಾರೆ ಇಲ್ಲಿ ಸ್ಪಾಕ್ ನ ಹೊಟ್ಟೆಗೆ ಒಂದು ಮೆಟಲ್ ಪೀಸ್ ಚುಚ್ಕೊಬಿಟ್ಟಿರುತ್ತೆ ಆದ್ರಿಂದ ಡಾಕ್ಟರ್ ಆಗಿರುವಂತ ಲಿಯೋನಾರ್ಡೋ ಇದು ಹೆಚ್ಚು ಹೊತ್ತು ಹೊಟ್ಟೆ ಒಳಗಡೆ ಇದ್ರೆ ಪ್ರಾಣಕ್ಕೇನಾದ್ರೂ ಅಪಾಯ ಆಗ್ಬೋದು ಅಂತ ಒಂದು ಮೆಟಲ್ ವಸ್ತುನ ಹೀಟ್ ಮಾಡಿಕೊಂಡು ಆ ಮೆಟಲ್ ಪೀಸ್ ಅನ್ನ ಹೊಟ್ಟೆಯಿಂದ ಹೊರಗಡೆ ತೆಗಿತಿದ್ದಂಗೆನೆ ರಕ್ತ ಬರ್ತಿರುವಂತ ಜಾಕೆ ಅದರಿಂದ ಸುಟ್ಟು ರಕ್ತನ ಸ್ಟಾಪ್ ಮಾಡ್ತಾನೆ ಈ ಕಡೆ ಸ್ಕಾಟ್ ಕೂಡ ಜೇಮ್ಸ್ ಲ್ಯಾಂಡ್ ಆಗಿದ್ದಂತ ಜಾಕೆ ಬಂದು ನೋಡ್ತಾನೆ ಆದ್ರೆ ಇಲ್ಲಿ ಅವನಿಗೆ ಜೇಮ್ ಸಿಗೋದಿಲ್ಲ ಯಾಕೆಂತಂದ್ರೆ ಅವನು ಇಲ್ಲಿಂದ ಹೊರಟೋಗಿರ್ತಾನೆ ಅದೇ ಸಮಯಕ್ಕೆ ಈ ಗ್ರಹದಲ್ಲಿ ವಾಸ ಮಾಡುವಂತ ಜನರು ಇಲ್ಲಿಗೆ ಬರ್ತಾರೆ ಅಂದ್ರೆ ಕ್ರಾಲ್ ನ ಕಡೆಯ ಜನರು ಬರ್ತಾರೆ ಇನ್ನೇನು ಇವರು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಮತ್ತೊಬ್ಳು ಹುಡುಗಿ ಅಲ್ಲಿಗೆ ಬರ್ತಾಳೆ ಇವಳ ಹೆಸರು ಜೇಲಾ ಅಂತ ಇವಳು ಆ ಜನರ ಜೊತೆ ಫೈಟ್ ಮಾಡಿ ಅವರೆಲ್ಲರನ್ನೂ ಇಲ್ಲಿಂದ ಓಡಿಸಿ ಸ್ಕಾಟ್ ನ ಅವರಿಂದ ಕಾಪಾಡ್ತಾಳೆ ನಂತರ ನೀನು ಯಾರು ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾನೆ ನಾನು ಯುನೈಟೆಡ್ ಸ್ಟೇಟ್ ಫೆಡರೇಷನ್ ನ ಒಬ್ಬ ಇಂಜಿನಿಯರ್ ಅಂತ ಸರಿ ಅಂತ ಹೇಳಿ ಇವಳು ಕೂಡ ಹೇಳ್ತಾಳೆ ನಾನು ಕೂಡ ನಿಂತರನೆ ಈ ಗ್ರಹಕ್ಕೆ ಬಂದು ಸಿಗಾಕೊಂಡು ಕ್ರಾಲ್ ಇಂದ ತಪ್ಪಿಸ್ಕೊಂಡು ಜೀವನ ಮಾಡ್ತಿದ್ದೀನಿ ಅಂತ ಈ ಜಾಗದಲ್ಲಿ ಜಾಸ್ತಿ ಹೊತ್ತಿರೋದು ಸೇಫ್ ಅಲ್ಲ ಮೊದಲು ನನ್ನ ಜೊತೆ ಬಾ ಅಂತ ಹೇಳಿದಾಗ ಮೊದಲು ನಾನು ನನ್ನ ಟೀಮ್ಮೇಟ್ಸ್ ಗಳನ್ನ ಹುಡುಕ್ಬೇಕು ಅಂತ ಸ್ಕಾಟ್ ಹೇಳ್ತಾನೆ ಆಗ ಜೈಲ ಹೇಳ್ತಾಳೆ ನೀನ್ ನನಗೆ ಹೆಲ್ಪ್ ಮಾಡು ನಿನ್ನ ಟೀಮ್ಮೇಟ್ಸ್ ಗಳನ್ನ ಹುಡುಕೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಆಕ್ಚುಲಿ ಜೈಲ ಇವನನ್ನ ಒಂದು ಮಿಷಿನ್ ಅನ್ನ ರೆಡಿ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿರ್ತಾಳೆ ಯಾಕೆಂತಂದ್ರೆ ಇವನೊಬ್ಬ ಇಂಜಿನಿಯರ್ ಅಲ್ಲ ಅದಕ್ಕೆ ಈ ಕಡೆ ನಮಗೆ ತೋರಿಸ್ತಾರೆ ಜೇಮ್ಸ್ ಪೈಲಟ್ ಆಗಿರುವಂತ ಜೇಕೋಬ್ ಹಾಗೆ ಕಲರ ಮೂರು ಜನನು ಸೇರಿ ಕ್ರ್ಯಾಶ್ ಆಗಿರುವಂತ ಎಂಟರ್ಪ್ರೈಸ್ ಸ್ಪೇಸ್ ಶಿಪ್ ಹತ್ರ ಬರ್ತಾರೆ ಹಾಗೆ ಇವರು ಅದರ ಸಹಾಯದಿಂದ ಯಾಕ್ ಟೌನ್ ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಾನು ಕೂಡ ಡಿಸೈಡ್ ಮಾಡ್ತಾರೆ ನಂತರ ನಮಗೆ ಸ್ಪಾಕ್ ಹಾಗೆ ಲಿಯೋನಾರ್ಡೋನ ತೋರಿಸ್ತಾರೆ ಇವರಿಬ್ರು ಇವರ ಟೀಮ್ಮೇಟ್ಸ್ ಗಳನ್ನ ಹುಡುಕ್ತಾ ಹುಡುಕ್ತಾ ಒಂದು ಜಾಗಕ್ಕೆ ಬಂದಾಗ ಈ ಜಾಗದಲ್ಲಿ ಮೊದಲು ಯಾರೋ ವಾಸ ಮಾಡ್ತಿದ್ರು ಅಂತ ಇವರಿಗೆ ಅನ್ಸುತ್ತೆ ಹಾಗೆ ಸ್ಪಾಕ್ ನ ಹೊಟ್ಟೆಗೆ ಏಟ್ ಆಗಿರೋದ್ರಿಂದ ಇವನು ತುಂಬಾ ವೀಕ್ ಕೂಡ ಆಗ್ಬಿಟ್ಟಿರ್ತಾನೆ ನಂತರ ಜೈಲ ಸ್ಕಾಟ್ ನ ಕರ್ಕೊಂಡು ಇವಳು ವಾಸ ಮಾಡ್ತಿರುವಂತ ಜಾಗಕ್ಕೆ ಬರ್ತಾಳೆ ಒಳಗಡೆ ಬಂದಾಗ್ಲೇ ಅವನಿಗೆ ಗೊತ್ತಾಗೋದು ಇದೊಂದು ಸ್ಪೇಸ್ ಶಿಪ್ ಅಂತ ಅಷ್ಟೇ ಅಲ್ಲದೆ ಮತ್ತೊಂದು ಶಾಕಿಂಗ್ ವಿಷಯ ಏನು ಅಂತಂದ್ರೆ ಈ ಶಿಪ್ ಬೇರೆ ಯಾವುದು ಅಲ್ಲ ಯುನೈಟೆಡ್ ಸ್ಟೇಟ್ ಫೆಡರೇಷನ್ ಗವರ್ನಮೆಂಟ್ ಇಂದ ನೂರಾರು ವರ್ಷಗಳ ಹಿಂದೆ ಕಾಣೆಯಾಗಿದ್ದಂತ ಫ್ರಾಂಕ್ಲಿನ್ ಅನ್ನೋ ಸ್ಪೇಸ್ ಶಿಪ್ ಅದೇ ಸಮಯಕ್ಕೆ ಈ ಕಡೆ ಜೇಮ್ಸ್ ಇವರಿಬ್ಬರನ್ನು ಕರ್ಕೊಂಡು ಕತ್ಲೆ ಆಗೋಷ್ಟರಲ್ಲಿ ಎಂಟರ್ಪ್ರೈಸ್ ಸ್ಪೇಸ್ ಶಿಪ್ ನ ಒಳಗಡೆ ಬರ್ತಾನೆ ಹಾಗೆ ಯಾಕ್ ಟೌನ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ನಂತರ ಜೇಮ್ಸ್ ನ ಟೀಮ್ ನವರನ್ನ ಕ್ರಾಲ್ ಬಂಧಿಸಿರುವಂತ ಜಾಗದಲ್ಲಿ ನಮಗೆ ತೋರಿಸ್ತಾರೆ ನ್ಯೋಟ ಹಾಗೆ ಮತ್ತೊಬ್ಬ ಪೈಲಟ್ ಆಗಿರುವಂತ ಹೈಕರ್ ಇವರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಕಂಟ್ರೋಲ್ ರೂಮ್ ಹತ್ರ ಹೋಗ್ತಿರ್ತಾರೆ ಕ್ಯಾಪ್ಟನ್ ಆಗಿರುವಂತ ಜೇಮ್ಸ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಇವರಿಬ್ರು ಕಂಟ್ರೋಲ್ ರೂಮ್ ಗೆ ಬಂದಾಗ ಒಂದು ವಿಷಯ ಗೊತ್ತಾಗುತ್ತೆ ಕ್ರಾಲ್ ಗೆ ಎಂಟರ್ಪ್ರೈಸ್ ಸ್ಪೇಸ್ ಶಿಪ್ ನ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತು ಅದಕ್ಕೆ ಸಂಬಂಧಪಟ್ಟಿರುವಂತ ಡಾಟಾ ಎಲ್ಲಾ ಇಲ್ಲಿದೆ ಅಂತ ಆದ್ರೆ ಅದೇ ಸಮಯಕ್ಕೆ ಏಲಿಯನ್ಸ್ ಗಳು ಬಂದು ಇವರಿಬ್ಬರನ್ನು ಹಿಡಿದು ಬಿಡ್ತಾರೆ ನಂತರ ಎಂಟರ್ಪ್ರೈಸ್ ಸ್ಪೇಸ್ ಶಿಪ್ ನಲ್ಲಿ ಜೇಮ್ಸ್ ಕಾಲರ್ ನ ಕರ್ಕೊಂಡು ಬಂದು ಹೇಳ್ತಿರ್ತಾನೆ ಇದೇ ಜಾಗದಲ್ಲಿ ನಾನು ಆಬ್ರೋನಾತ್ನ ಬಚ್ಚಿಟ್ಟಿದ್ದೀನಿ ಅಂತ ಈ ವಿಷಯ ಅವಳಿಗೆ ಗೊತ್ತಾಗ್ತಿದ್ದಂಗೆನೆ ಜೇಮ್ಸ್ ನ ಮೇಲೆ ಅಟ್ಯಾಕ್ ಮಾಡಿ ಆಬ್ರೋನಾತ್ನ ತಗೊಳ್ಳೋದಕ್ಕೆ ನೋಡ್ತಾಳೆ ಆದ್ರೆ ಅಲ್ಲಿ ಆ ಡಿವೈಸ್ ಇರೋದಿಲ್ಲ ಅಂದ್ರೆ ಜೇಮ್ಸ್ ಹಾಗೆ ಜೇಕೊಬ್ ಗೆ ಗೊತ್ತಾಗೋಗಿರುತ್ತೆ ಇವಳು ಕ್ರಾಲ್ ನ ಕಡೆಯವಳು ಅಂತ ಅದೇ ಸಮಯಕ್ಕೆ ಅಲ್ಲಿಗೆ ಕ್ರಾಲ್ ನ ಕಡೆಯ ಏಲಿಯನ್ಸ್ ಗಳು ಬಂದ್ಬಿಡ್ತವೆ ಕಲರ ಕೂಡ ಏಲಿಯನ್ಸ್ ಗಳ ಜೊತೆ ಸೇರಿ ಇವರಿಬ್ಬರನ್ನ ಸಾಯಿಸೋದಕ್ಕೆ ನೋಡ್ತಿರ್ತಾಳೆ ಇದರಿಂದ ಈಗ ಇವರಿಗೆ ಬೇರೆ ದಾರಿ ಸಿಗದೆ ಸ್ಪೇಸ್ ಶಿಪ್ ಅನ್ನ ಆನ್ ಮಾಡಿ ಅಲ್ಲಿಂದ ಕೆಳಗಡೆ ಬಂದ್ಬಿಡ್ತಾರೆ ಅದು ಮೂವ್ ಆಗಿ ಮುಂದೆ ಬರ್ತಿರ್ಬೇಕಾದ್ರೆ ಜೇಮ್ಸ್ ಆಗಿ ಜೇಕೊಬ್ ಇಬ್ರು ಕೂಡ ಸೈಡ್ ಗೆ ಹೊರಟೋಗ್ತಾರೆ ಆದ್ರೆ ಕಲರ ಮಾತ್ರ ಆ ಶಿಪ್ ನ ಕೆಳಗಡೆ ಸಿಗಾಕೊಂಡು ಸತ್ತೋಗ್ತಾಳೆ ನಂತರ ಕ್ರಾಲ್ ಹೈಕರ್ ಹಾಗೆ ನ್ಯೂಟನ್ ಕರೆಸಿ ಹೇಳ್ತಾನೆ ನೀವು ಅನ್ಕೊಂಡಿರೋ ರೀತಿ ಯುನೈಟೆಡ್ ಸ್ಟೇಟ್ ಫೆಡರೇಷನ್ ನಲ್ಲಿ
ಯುನೈಟೆಡ್ ಸ್ಟೇಟ್ ಫೆಡರೇಷನ್ ಗವರ್ನಮೆಂಟ್ ಗೆ ಸಂಬಂಧಪಟ್ಟಿರುವಂತ ಪ್ರತಿಯೊಂದು ವಸ್ತುನೂ ಕೂಡ ನಾನು ನಾಶ ಮಾಡ್ತೀನಿ ಅಂತ ಆಗ ಹೈಕರ್ ಹಾಗೆ ನ್ಯೂಟ್ ಹಾಗೆ ಗೊತ್ತಾಗೋಗುತ್ತೆ ಕ್ರಲ್ ಯಾಕ್ ಟೌನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿದಾನೆ ಅಂತ ಹಾಗೆ ಅವನು ಮನುಷ್ಯರ ಎನರ್ಜಿನೆಲ್ಲ ತನ್ನ ಒಳಗಡೆ ಅಳ್ಕೊತಿರ್ತಾನೆ ಇದೇ ಸಮಯದಲ್ಲಿ ಇವನ ನಿಜವಾದ ಮುಖ ಸ್ವಲ್ಪ ಸ್ವಲ್ಪ ಕಾಣಿಸ್ಬಿಡುತ್ತೆ ಇದಾದ ಮೇಲೆ ನಮಗೆ ತೋರಿಸ್ತಾರೆ ಸ್ಪಾಕ್ ನಿಧಾನವಾಗಿ ರಿಕವರ್ ಆಗ್ತಿರಬೇಕಾದ್ರೆ ಇವನ ತಂದೆ ಸತ್ತೋಗಿರುವಂತ ವಿಷಯನ ಲಿಯೋನಾರ್ಡ್ ಗೆ ಹೇಳ್ತಾನೆ ಇದರಿಂದ ಅವನಿಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಮತ್ತೊಂದು ವಿಷಯನ ಕೂಡ ಹೇಳ್ತಾನೆ ಇವನು ಯುನೈಟೆಡ್ ಸ್ಟೇಟ್ ಫೆಡರೇಷನ್ ಅನ್ನು ಬಿಟ್ಟು ಇವನ ಗ್ರಹಕ್ಕೆ ಹೋಗಿ ಇವನ ತಂದೆ ತರನೇ ಬದುಕಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಇವನ ಈ ನಿರ್ಧಾರನ ಲಿಯೋನಾರ್ಡ್ ಕೂಡ ರೆಸ್ಪೆಕ್ಟ್ ಮಾಡ್ತಾನೆ ಈ ಕಡೆ ಜೇಲಾ ಹಾಗೆ ಸ್ಕಾಟ್ ಇಬ್ರು ಸೇರಿ ಈ ಫ್ರಾಂಕ್ಲಿನ್ ಸ್ಪೇಸ್ ಶಿಪ್ ಅನ್ನು ರೆಡಿ ಮಾಡ್ತಿರ್ತಾರೆ ಈ ಗ್ರಹದಿಂದ ಹೊರಗಡೆ ಹೋಗಬೇಕು ಅಂತ ಅದೇ ಸಮಯಕ್ಕೆ ಜೇಲ್ ಆಗಿ ಇವಳ ಟ್ರ್ಯಾಪ್ ನಲ್ಲಿ ಯಾರೋ ಸಿಗಾಕೊಂಡಿರೋದು ಗೊತ್ತಾಗುತ್ತೆ ಆದ್ರಿಂದ ಇವರಿಬ್ರು ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಜೇಮ್ಸ್ ಹಾಗೆ ಜೇಕೋಬ್ ಇರೋದನ್ನ ನೋಡಿ ಸ್ಕಾಟ್ ಗೆ ತುಂಬಾನೇ ಸಂತೋಷ ಆಗುತ್ತೆ ಹಾಗೆ ಅವರಿಬ್ರಿಗೂ ಜೇಲ್ ಅನ್ನು ಪರಿಚಯ ಮಾಡ್ಕೊಡ್ತಾನೆ ನಂತರ ಇವರಿಬ್ರನ್ನ ಬಿಡಿಸ್ತಿದ್ದಂಗೆನೆ ಜೇಮ್ಸ್ ಎಲ್ಲಾ ವಿಷಯನೂ ಹೇಳಿಬಿಡ್ತಾನೆ ಕ್ರಾಲ್ ಗೆ ಆಬ್ರೋನ ಡಿವೈಸ್ ಬೇಕು ಅದಕ್ಕೆ ಈ ರೀತಿ ಎಲ್ಲಾ ಮಾಡ್ತಿದಾನೆ ಅಂತ ಸರಿ ಅಂತ ಇವರು ಫ್ರಾಂಕ್ಲಿನ್ ಸ್ಪೇಸ್ ಶಿಪ್ ನ ಒಳಗಡೆ ಬರ್ತಾರೆ ಜೇಮ್ಸ್ ಗೂ ಕೂಡ ನೂರಾರು ವರ್ಷಗಳ ಹಿಂದೆ ಕಾಣೆಯಾಗಿರುವಂತ ಈ ಫ್ರಾಂಕ್ಲಿನ್ ಸ್ಪೇಸ್ ಶಿಪ್ ನ ಬಗ್ಗೆ ಗೊತ್ತಿರುತ್ತೆ ಅಷ್ಟೇ ಅಲ್ಲ ಈ ಸ್ಪೇಸ್ ಶಿಪ್ ನ ಕ್ಯಾಪ್ಟನ್ ಹೆಸರು ಆಲಿಸನ್ ಅಂತಾನೂ ಕೂಡ ಇವನಿಗೆ ಗೊತ್ತಿರುತ್ತೆ ಇದೇ ಶಿಪ್ ನಲ್ಲಿ ಇವರಿಗೆ ಈ ಶಿಪ್ ನ ಕ್ರೂಗಳ ಫುಟೇಜ್ ಕೂಡ ಸಿಗುತ್ತೆ ಆದ್ರೆ ಅವರೆಲ್ಲ ಈಗ ಏನಾಗಿರಬಹುದು ಅನ್ನೋ ಒಂದು ಸಣ್ಣ ಐಡಿಯಾ ಕೂಡ ಇವರಿಗೆ ಇರೋದಿಲ್ಲ ಯಾಕೆಂತಂದ್ರೆ ಶಿಪ್ ಇಲ್ಲಿಗೆ ಬಂದು ಕ್ರ್ಯಾಶ್ ಆಗಿ 100 ವರ್ಷಗಳು ಆಗೋಗಿರ್ತವೆ ಇದಾದ ಮೇಲೆ ನಮಗೆ ಗೊತ್ತಾಗುತ್ತೆ ಈ ಸ್ಪೇಸ್ ಶಿಪ್ ಯಾರಿಗೂ ಕಾಣಿಸಬಾರದು ಅಂತ ಜೈಲಾ ಇಮೇಜ್ ರಿಫ್ಲೆಕ್ಟರ್ಸ್ ಅನ್ನೋ ಡಿವೈಸ್ ಅನ್ನು ಈ ಸ್ಪೇಸ್ ಶಿಪ್ ನ ಸುತ್ತ ಹಾಕಿದಾಳೆ ಅಂತ ಅದೇ ಸಮಯಕ್ಕೆ ಇವರ ಸುತ್ತ ಮುತ್ತನೆ ಸ್ಪಾಕ್ ಹಾಗೆ ಲಿಯೋನಾರ್ಡೋ ಇದ್ದಾರೆ ಅಂತ ಇವರಿಗೆ ಗೊತ್ತಾಗುತ್ತೆ ಆಗ ನಮಗೆ ತೋರಿಸ್ತಾರೆ ಲಿಯೋನಾರ್ಡೋ ಹಾಗೆ ಸ್ಪಾಕ್ ಇಬ್ರು ಕೂಡ ಮುಂದೆ ಸಾಗ್ತಾ ಬರ್ತಿರಬೇಕಾದ್ರೆ ಕ್ರಾಲ್ ನ ಏಲಿಯನ್ಸ್ ಗಳು ಬಂದು ಇವರನ್ನ ಸುತ್ತುವರಿತಿರ್ತಾರೆ ಅದೇ ಸಮಯಕ್ಕೆ ಇವರಿಬ್ರು ಇದ್ದಕ್ಕಿದ್ದಂಗೆನೆ ಟೆಲಿಪೋರ್ಟ್ ಆಗಿ ಫ್ರಾಂಕ್ಲಿನ್ ಸ್ಪೇಸ್ ಶಿಪ್ ನ ಒಳಗಡೆ ಬರ್ತಾರೆ ಇವರಿಬ್ರನ್ನ ಇಲ್ಲಿಗೆ ಟೆಲಿಪೋರ್ಟ್ ಆಗಿ ಬರೋ ರೀತಿ ಮಾಡಿದ್ದು ಸ್ಕಾಟ್ ಮೊದಲು ಎಲ್ಲರೂ ಸೇರಿ ಸ್ಪಾಕ್ ನ ಹೊಟ್ಟೆಗೆ ಏಟ್ ಆಗಿರೋದ್ರಿಂದ ಇವನಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಈ ಕಡೆ ಕ್ರಾಲ್ ಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ ಆದ್ರಿಂದ ಇವನು ಬಂಧಿಸಿರುವಂತ ಜೇಮ್ಸ್ ನ ಟೀಮ್ಮೇಟ್ಸ್ ಗಳ ಹತ್ರ ಬಂದು ಆಬ್ರೋನಾತ್ ಎಲ್ಲಿದೆ ಅಂತ ಕೇಳ್ತಾ ಹೈಕರ್ ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ನಾವೀಗಾಗ್ಲೇ ನೋಡಿದ್ವಲ್ಲ ಎನ್ಸಿಸ್ಲಿ ಅವನಿಗೇನು ಮಾಡಬೇಡ ನಿನಗೆ ಬೇಕಾಗಿರೋದನ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಇವಳ ತಲೆ ಒಳಗಡೆ ಬಚ್ಚಿಟ್ಟಿರುವಂತ ಆಬ್ರೋನಾತ್ ನ ಅವನಿಗೆ ಕೊಡ್ತಾಳೆ ಆಗ್ಲೇ ಸ್ಪೇಸ್ ಶಿಪ್ ನಲ್ಲಿ ಜೇಮ್ಸ್ ಇವಳನ್ನ ಕರೆದ್ನಲ್ಲ ನಿನ್ನ ಹೆಲ್ಪ್ ನನಗೆ ಬೇಕು ಅಂತ ಅದು ಇದೇ ಕೆಲಸಕ್ಕೆ ಆದ್ರಿಂದ ಕ್ರಾಲ್ ಇದನ್ನ ತಗೊಂಡ್ ಬಂದು ಒಂದು ಲಿಕ್ವಿಡ್ ನ ಒಳಗಡೆ ಹಾಕಿ ಇದರ ಪವರ್ ಅನ್ನ ಅನ್ಲಾಕ್ ಮಾಡ್ತಾನೆ ಈ ಕಡೆ ಇವರೆಲ್ಲರೂ ಡಿಸ್ಕಸ್ ಮಾಡ್ತಿರ್ತಾರೆ ಮೊದಲು ನಮ್ಮ ಟೀಮ್ಮೇಟ್ಸ್ ಗಳನ್ನ ಸೇಫ್ ಆಗಿ ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಅವರೆಲ್ಲಿದ್ದಾರೆ ಅಂತ ಹೇಗೆ ಹುಡುಕೋದು ಅಂತ ಇವರೆಲ್ಲರೂ ಚಿಂತೆ ಮಾಡ್ತಿರ್ಬೇಕಾದ್ರೆ ಸ್ಪಾಕ್ ಹೇಳ್ತಾನೆ ನಾನು ನ್ಯೂಟ್ ಆಗಿ ಒಂದು ಲಾಕೆಟ್ ಅನ್ನು ಕೊಟ್ಟಿದ್ದೀನಿ ಆ ಲಾಕೆಟ್ ನ ಒಳಗಡೆ ಒಂದು ಟ್ರ್ಯಾಕಿಂಗ್ ಡಿವೈಸ್ ಇದೆ ಆ ಡಿವೈಸ್ ಅನ್ನ ನಾವು ಟ್ರ್ಯಾಕ್ ಮಾಡಿದ್ರೆ ಅವರೆಲ್ಲರೂ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಆ ಡಿವೈಸ್ ಅನ್ನ ಟ್ರ್ಯಾಕ್ ಮಾಡಿದಾಗ ಇವರೆಲ್ಲರಿಗೂ ಗೊತ್ತಾಗೋಗುತ್ತೆ ಕ್ರಲ್ ಇವರ ಟೀಮ್ಮೇಟ್ಸ್ ಗಳನ್ನೆಲ್ಲ ಎಲ್ಲಿ ಬಂಧಿಸಿದಾನೆ ಅಂತ ಆದ್ರೆ ಅಲ್ಲಿಗೆ ಹೇಗೆ ಹೋಗೋದು ಅಂತ ಗೊತ್ತಿರೋದು ಜೈಲ್ ಆಗೆ ಮಾತ್ರ ಇವಳು ಇವರ ಜೊತೆ ಹೋಗೋದಕ್ಕೆ ಒಪ್ಪಿಕೊಳ್ಳುತ್ತಿರೋದಿಲ್ಲ ಯಾಕೆಂತಂದ್ರೆ ಕ್ರಲ್ ಈಗಾಗ್ಲೇ ಇವಳ ತಂದೆ ತಾಯಿನ ಸಾಯಿಸ್ಬಿಟ್ಟಿದ್ದಾನೆ ಇವಳೇನಾದ್ರೂ ಮತ್ತೆ ಅಲ್ಲಿಗೆ ಹೋದ್ರೆ ಇವಳನ್ನು ಕೂಡ ಸಾಯಿಸ್ಬಿಡ್ತಾನೆ ಅಂತ ಆಗ ಸ್ಕಾಟ್ ಇವಳಿಗೆ ಅರ್ಥ ಮಾಡಿಸ್ತಾನೆ ನೀನೊಬ್ಳು ಸಹಾಯ ಮಾಡೋದ್ರಿಂದ ಎಷ್ಟೋ ಜನರ ಪ್ರಾಣ ಉಳಿಯುತ್ತೆ ಹಾಗೆ ನೀನು ಆಸೆ ಪಟ್ಟಂಗೆ ಈ ಗ್ರಹದಿಂದ ಹೊರಗಡೆ ಹೋಗಬಹುದು ಅಂತ ಅದಕ್ಕೆ ಇವಳು ಕೂಡ ಸ್ವಲ್ಪ ಯೋಚನೆ ಮಾಡಿ ಇವರೆಲ್ಲರನ್ನು ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಸರಿ ಅಂತ ಒಪ್ಪಿಕೊಳ್ಳತಾಳೆ ನಂತರ ಇವರೆಲ್ಲರೂ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಜೇಮ್ಸ್ ಅಲ್ಲಿರುವಂತ ಏಲಿಯನ್ಸ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡಬೇಕು ಆ ಸಮಯದಲ್ಲಿ ಉಳಿದವರೆಲ್ಲ ಟೀಮ್ಮೇಟ್ಸ್ ಗಳನ್ನ ಇಲ್ಲಿಗೆ ಟೆಲಿಪೋರ್ಟ್ ಮಾಡಿ ಕರ್ಕೊಂಡು ಬರಬೇಕು ಅಂತ ಈ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇವರು ಕ್ರಲ್ ಇರುವಂತ ಜಾಗಕ್ಕೆ ಹೋಗ್ತಿರ್ತಾರೆ ಅದೇ ಸಮಯಕ್ಕೆ ಈ ಕಡೆ ಕ್ರಲ್ ಹೇಳ್ತಿರ್ತಾನೆ ಸಾವಿರಾರು ವರ್ಷಗಳ ಹಿಂದೆ ಆಬ್ರೋನಾತ್ ಒಂದು ಭಯಂಕರವಾಗಿರುವಂತ ವೆಪನ್ ಆಗಿತ್ತು ಆದ್ರೆ ಡಿವೈಸ್ ಅಲ್ಲಿ ಒಂದು ಗ್ರಹನು ಕೂಡ ಬೇಕಾದ್ರೂ ನಾಶ ಮಾಡಬಹುದು ಅಂತ ಯಾವಾಗ ಎಲ್ರಿಗೂ ಗೊತ್ತಾಯ್ತು ಇದು ಯಾರ ಕೈಗೂ ಸಿಗಬಾರದು ಅಂತ ಸ್ಪೇಸ್ ನಲ್ಲಿ ಎಸೆದು ಬಿಟ್ರು ಇದನ್ನ ನಾನು ಹುಡುಕ್ತಾ ಇರುವಂತ ಜಾಗನೇ ಇಲ್ಲ ನೀವು ಇದನ್ನ ನನಗೋಸ್ಕರ ಹುಡುಕೊಟ್ಟಿದ್ದೀರಾ ಥ್ಯಾಂಕ್ಸ್ ಅಂತ ನಂತರ ಇದರ ಪವರ್ ಅನ್ನ ತೋರಿಸೋದಕ್ಕೆ ಎನ್ಸಿಸ್ಲಿನ ಒಂದು ರೂಮ್ ಗೆ ಹಾಕಿ ಆಬ್ರೋನಾತ್ ನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಇವಳನ್ನ ಡಸ್ಟ್ ಆಗಿ ಕನ್ವರ್ಟ್ ಮಾಡ್ಬಿಡ್ತಾನೆ ಅಷ್ಟೊತ್ತಿಗೆ ಈ ಜಾಗಕ್ಕೆ ಜೈಲ ಜೊತೆ ಸ್ಪೋಕ್ ಹಾಗೆ ಲಿಯೋನಾರ್ಡೋ ಬಂದು ತಲುಪಿರ್ತಾರೆ ಹಾಗೆ ಜೇಮ್ಸ್ ಕೂಡ ಏಲಿಯನ್ಸ್ ಗಳನ್ನೆಲ್ಲ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಬರೀ ಡಿಸ್ಟ್ರಾಕ್ಟ್ ಮಾಡ್ತಿರೋದಿಲ್ಲ ಹೋಲೋಗ್ರಾಮ್ ನ ಸಹಾಯದಿಂದ ಅವ್ರ ಯಾರ ಕೈಗೂ ಸಿಗದೇ ಇರೋ ರೀತಿ ಎಲ್ಲರನ್ನೂ ಆಟ ಆಡಿಸ್ತಿರ್ತಾನೆ ನಂತರ ಜೈಲಾ ಇವರಿಬ್ಬರನ್ನ ಇವರ ಟೀಮ್ಮೇಟ್ಸ್ ಗಳನ್ನ ಕಾಪಾಡೋದಕ್ಕೆ ಅಂತ ಕಳಿಸಿ ಇವಳು ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಾಳೆ ಇವರಿಬ್ರು ಕೂಡ ಇವರ ಟೀಮ್ಮೇಟ್ಸ್ ಗಳಿರುವಂತಹ ಜಾಗಕ್ಕೆ ಬಂದು ಸ್ವಲ್ಪ ಸ್ವಲ್ಪ ಜನರನ್ನೇ ಫ್ರಾಂಕ್ಲಿನ್ ಸ್ಪೇಸ್ ಶಿಪ್ ನ ಒಳಗಡೆ ಟೆಲಿಪೋರ್ಟ್ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಒಂದು ಏಲಿಯನ್ ಇನ್ನೇನು ಸ್ಪೋಕ್ ನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ನ್ಯೂಟ ಬಂದು ಇವನನ್ನ ಕಾಪಾಡ್ತಾಳೆ ಈ ಕಡೆ ಮತ್ತೊಂದು ಏಲಿಯನ್ ಅಂತೂ ಜೈಲಾ ಮೇಲೆ ಅಟ್ಯಾಕ್ ಮಾಡ್ತಾ ಇವಳನ್ನ ಸಾಯಿಸೋದಕ್ಕೆನೆ ನೋಡ್ತಿರುತ್ತೆ ಅದೇ ಸಮಯಕ್ಕೆ ಕ್ರಲ್ ಆಬ್ರೋನಾತ್ ನ ತಗೊಂಡು ಯಾಕ್ ಟೌನ್ ನ ನಾಶ ಮಾಡೋದಕ್ಕೆ ಸ್ಪೇಸ್ ಶಿಪ್ ನಲ್ಲಿ ಇವನ ಆರ್ಮಿ ನ ಕರ್ಕೊಂಡು ಹೋಗ್ತಾನೆ ಅದೇ ಸಮಯಕ್ಕೆ ಈ ಕಡೆ ಜೇಮ್ಸ್ ಇವನ ಟೀಮ್ಮೇಟ್ಸ್ ಗಳ ಮೇಲೆ ಅಟ್ಯಾಕ್ ಮಾಡಬಾರದು ಅಂತ ಒಂದು ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಇದರಿಂದ ಇವನ ಟೀಮ್ಮೇಟ್ಸ್ ಗಳು ಸೇಫ್ ಆಗಿ ಟೆಲಿಪೋರ್ಟ್ ಆಗಿ ಹೋಗ್ತಾರೆ ನಂತರ ಇವನು ತುಂಬಾ ಕಷ್ಟಪಟ್ಟು ಜೈಲ್ ಅನ್ನ ಕರ್ಕೊಂಡು ಟೆಲಿಪೋರ್ಟ್ ಆಗಿ ಫ್ರಾಂಕ್ಲಿನ್ ಸ್ಪೇಸ್ ಶಿಪ್ ನ ಒಳಗಡೆ ಬರ್ತಾನೆ ನಂತರ ಹೈಕರ್ ಹಾಗೆ ನ್ಯೂಟ್ ಜೇಮ್ಸ್ ಗೆ ಹೇಳ್ತಾರೆ ಯಾಕ್ ಟೌನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕ್ರಾಲ್ ಹೋದ ಅಂತ ಆಗ ಇವನು ಕೂಡ ನೋಡ್ತಾನೆ ಕ್ರಾಲ್ ನ
ತುಂಬಾ ಕಷ್ಟಪಟ್ಟು ಸ್ಪೇಸ್‌ಶಿಪ್ ನೇನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆದ್ರೆ ಇದು ತುಂಬಾ ವರ್ಷಗಳಿಂದ ಒಂದೇ ಜಾಗದಲ್ಲಿ ಇದ್ದಿದ್ರಿಂದ ಸರಿಯಾಗಿ ಮೂವ್ ಆಗ್ತಿರೋದಿಲ್ಲ. ಹಾಗಂತ ಬಿಟ್ಕೊಳ್ಳೋದಕ್ಕೂ ಕೂಡ ಹೋಗೋದಿಲ್ಲ. ಪೈಲಟ್ಸ್ ಗಳು ಹೇಗೋ ಮಾಡಿ ಸ್ಪೇಸ್‌ಶಿಪ್ ಅನ್ನು ಕಂಟ್ರೋಲ್ ಗೆ ತಗೊಂಡು ಈ ಆರ್ಟಮಿಡ್ ಗ್ರಹದಿಂದನೇ ಹೊರಗಡೆ ಬರ್ತಾರೆ. ಎಷ್ಟೋ ವರ್ಷದ ನಂತರ ಈ ಗ್ರಹದಿಂದ ಹೊರಗಡೆ ಬಂದಿರೋದಕ್ಕೆ ಜೇಲಾಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಈ ಕಡೆ ನಮಗೆ ಯಾಕ್ ಟೌನ್ ಹತ್ರ ಹೋಗ್ತಿರುವಂತ ಕ್ರಲ್ನ ಈ ದೊಡ್ಡ ಆರ್ಮಿನ ತೋರಿಸ್ತಾರೆ. ಕಂಟ್ರೋಲ್ ರೂಮ್ ನಲ್ಲಿರುವಂತ ಜನರಗಂತೂ ಒಟ್ಟಿಗೆ ಎಷ್ಟೊಂದು ಸ್ಪೇಸ್‌ಶಿಪ್ ಗಳನ್ನು ನೋಡಿ ಏನು ಮಾಡಬೇಕು ಅಂತಾನೆ ಅರ್ಥ ಆಗೋದಿಲ್ಲ. ಆದ್ರಿಂದ ಕ್ರಲ್ನ ಟೀಮ್ ನವರು ಯಾಕ್ ಟೌನ್ ನ ಒಳಗಡೆ ಎಂಟರ್ ಆಗೋದಕ್ಕೆ ರೆಡಿ ಮಾಡ್ಕೊತಿರಬೇಕಾದ್ರೆ ಇದನ್ನ ನೋಡಿ ಯಾಕ್ ಟೌನ್ ನ ಜನರಂತೂ ತುಂಬಾ ಗಾಬರಿ ಆಗಿಬಿಟ್ಟಿರ್ತಾರೆ. ನಂತರ ನಮಗೆ ತೋರಿಸ್ತಾರೆ ಇಷ್ಟೊತ್ತಿಗೆ ಜೇಮ್ಸ್ ಆಗಿ ಅವನ ಟೀಮ್ ನವರು ಕೂಡ ಇಲ್ಲಿಗೆ ಬಂದು ತಲುಪಿರ್ತಾರೆ. ಕ್ರಲ್ನ ಆರ್ಮಿಯ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ತಡೆಯೋಣ ಅಂತಂದ್ರೆ ಇವರಿಗೆ ಬೇಕಾಗಿರುವಂತ ವೆಪನ್ಸ್ ಗಳು ಈ ಫ್ರಾಂಕ್ಲಿನ್ ಸ್ಪೇಸ್‌ಶಿಪ್ ನ ಒಳಗಡೆ ಇರೋದಿಲ್ಲ. ಆಗ ಸ್ಪಾಕ್ ಹೇಳ್ತಾನೆ ಕ್ರಲ್ನ ಆರ್ಮಿಯಲ್ಲಿರುವಂತ ಎಲ್ಲಾ ಸ್ಪೇಸ್‌ಶಿಪ್ ಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ನಾವೇನಾದರೂ ಅವುಗಳನ್ನ ಸ್ವಲ್ಪ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡಿದ್ರು ಸರಿನೇ, ಆ ಎಲ್ಲಾ ಸ್ಪೇಸ್‌ಶಿಪ್ ಗಳನ್ನ ನಾವು ಆರಾಮಾಗಿ ನಾಶ ಮಾಡಬಹುದು ಅಂತ. ಆದ್ರಿಂದ ಸ್ಪಾಕ್ ಹಾಗೆ ಲಿಯೋನಾರ್ಡ್ ಅನ್ನ ಕ್ರಲ್ನ ಆರ್ಮಿಯಲ್ಲಿರುವಂತ ಒಂದು ಏಲಿಯನ್ ಶಿಪ್ ನ ಒಳಗಡೆ ಟೆಲಿಪೋರ್ಟ್ ಮಾಡ್ತಾರೆ. ಆಗ ಇವರು ಕೂಡ ಅಲ್ಲಿರುವಂತ ಏಲಿಯನ್ಸ್ ಗಳನ್ನ ಹೊಡೆದು ಆಚೆ ಹಾಕಿ ಈ ಸ್ಪೇಸ್‌ಶಿಪ್ ಕ್ರಲ್ನ ಆರ್ಮಿಯಲ್ಲಿರುವಂತ ಪ್ರತಿಯೊಂದು ಸ್ಪೇಸ್‌ಶಿಪ್ ಗೆ ಕನೆಕ್ಟ್ ಆಗಿರೋದ್ರಿಂದ ಇದರ ಸಿಸ್ಟಮ್ ಅನ್ನ ಫ್ರಾಂಕ್ಲಿನ್ ಸ್ಪೇಸ್‌ಶಿಪ್ ಗೆ ಕನೆಕ್ಟ್ ಮಾಡ್ಕೊತಾರೆ. ಹೀಗೆ ಇವರು ಕನೆಕ್ಟ್ ಮಾಡ್ಕೊತಿದ್ದಂಗೇನೆ ತುಂಬಾ ಜೋರಾಗಿರುವಂತ ಒಂದು ಸೌಂಡ್ ಫ್ರೀಕ್ವೆನ್ಸಿ ನ ಹೊರಗಡೆ ಬಿಡ್ತಾರೆ. ಆಗ ಇವರ ಫ್ರಾಂಕ್ಲಿನ್ ಸ್ಪೇಸ್‌ಶಿಪ್ ಎಲ್ಲೆಲ್ಲಿ ಹೋಗುತ್ತೋ ಆ ಜಾಗದಲ್ಲಿರುವಂತ ಕ್ರಲ್ನ ಏಲಿಯನ್ ಆರ್ಮಿಯ ಸ್ಪೇಸ್‌ಶಿಪ್ ಗಳು ಕೂಡ ಧ್ವಂಸ ಆಗೋದಕ್ಕೆ ಶುರುವಾಗೋಗ್ತವೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೇನೆ ಜೇಮ್ಸ್ ನ ಟೀಮ್ ನವರು ಕ್ರಲ್ನ ಆರ್ಮಿಯಲ್ಲಿರುವಂತ ಪ್ರತಿಯೊಂದು ಸ್ಪೇಸ್‌ಶಿಪ್ ಅನ್ನ ವಿತ್ ಇನ್ ಎ ಸೆಕೆಂಡ್ ಧ್ವಂಸ ಮಾಡಾಕ್ಬಿಡ್ತಾರೆ. ಆದ್ರೂ ಕೂಡ ಕ್ರಲ್ ಹೇಗೋ ಮಾಡಿ ಯಾಕ್ ಟೌನ್ ಒಳಗಡೆ ಎಂಟರ್ ಆಗಿ ಈ ಜಾಗನ ಸಂಪೂರ್ಣವಾಗಿ ಧ್ವಂಸ ಮಾಡಲೇಬೇಕು ಅಂತ ಹೋಗ್ತಿರ್ತಾನೆ. ಆಗ ಒಂದು ಏಲಿಯನ್ ಶಿಪ್ ನಲ್ಲೇ ಸ್ಪಾಕ್ ಹಾಗೆ ಲಿಯೋನಾರ್ಡ್ ಅನ್ನು ಕೂಡ ಅವನನ್ನ ತಡೆಯೋದಕ್ಕೆ ಫಾಲೋ ಮಾಡ್ತಿರ್ತಾರೆ. ಆಕ್ಚುಲಿ ಕ್ರಲ್ ಯಾಕ್ ಟೌನ್ ನ ಕೋರ್ ಹತ್ರ ಹೋಗ್ತಿರ್ತಾನೆ. ಯಾಕೆಂತಂದ್ರೆ ಈ ದೊಡ್ಡ ಡಿವೈಸ್ ಇಂದನೇ ಈ ಜಾಗಕ್ಕೆ ಆಕ್ಸಿಜನ್ ಹಾಗೆ ಗ್ರಾವಿಟಿ ಎಲ್ಲಾ ಸಿಕ್ತಿರೋದು. ಈ ಡಿವೈಸ್ ನ ನಾಶ ಮಾಡಿಬಿಟ್ರೆ ಈ ಜಾಗನು ಕೂಡ ನಾಶ ಆಗೋಗುತ್ತೆ ಅಂತ. ಅದೇ ಸಮಯಕ್ಕೆ ಜೇಮ್ಸ್ ಹಾಗೆ ಅವನ ಟೀಮ್ ನವರು ಕೆಳಗಡೆ ನೀರಿಂದ ಹೊರಗಡೆ ಬಂದು ಕ್ರಲ್ನ ಸ್ಪೇಸ್‌ಶಿಪ್ ಅನ್ನ ಅಲ್ಲಿಗೆ ಹೋಗೋದನ್ನ ತಡೀತಾರೆ. ಹಾಗೆ ಈ ಕಡೆ ಜೇಮ್ಸ್ ಕ್ರಾಲ್ ಇನ್ನು ಸತ್ತಿದನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನ್ಯೂಟನ್ ಕರ್ಕೊಂಡು ಅವನ ಶಿಪ್ ನ ಒಳಗಡೆ ಬರ್ತಾನೆ ಚೆಕ್ ಮಾಡೋದಕ್ಕೆ ಅಂತ. ಇವರು ಎಷ್ಟೇ ಹುಡುಕಿದ್ರು ಅಲ್ಲೆಲ್ಲೂ ಇವರಿಗೆ ಕ್ರಾಲ್ ಸಿಗೋದಿಲ್ಲ. ಆಗ ಅಲ್ಲೇ ಇದ್ದಂತ ಒಂದು ವಿಡಿಯೋ ಫುಟೇಜ್ ನಲ್ಲಿ ನ್ಯೂಟಾ ಫ್ರಾಂಕ್ಲಿನ್ ಸ್ಪೇಸ್‌ಶಿಪ್ ನ ಕ್ರೂ ಗಳನ್ನ ನೋಡ್ತಾಳೆ. ನಂತರ ಇವಳು ಆ ವಿಡಿಯೋನ ಗಮನ ಇಟ್ಟು ನೋಡಿದಾಗ ಇವಳಿಗೆ ಗೊತ್ತಾಗೋಗುತ್ತೆ ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವನೇ ಕ್ರಲ್ ಅಂತ. ಯಾಕೆಂತಂದ್ರೆ ಕ್ರಲ್ ಮನುಷ್ಯರ ಎನರ್ಜಿನ ತನ್ನ ಒಳಗಡೆ ಎಳ್ಕೊಳ್ತಿರ್ಬೇಕಾದ್ರೆ ಅವನ ನಿಜವಾದ ಮುಖ ಸ್ವಲ್ಪ ಸ್ವಲ್ಪ ಕಾಣಿಸ್ತಲ್ಲ, ಅದನ್ನ ನೋಡಿನೇ ಇವಳು ಹೇಳ್ತಿರೋದು. ಆಕ್ಚುಲಿ ಕ್ರಲ್ ಬೇರೆ ಯಾರು ಅಲ್ಲ, ಈ ಫ್ರಾಂಕ್ಲಿನ್ ಸ್ಪೇಸ್‌ಶಿಪ್ ನ ನೂರಾರು ವರ್ಷದ ಹಿಂದೆ ಕ್ಯಾಪ್ಟನ್ ಇದ್ನಲ್ಲ ಆಡಿಸನ್, ಅವನೇ ಇವನು. ಈ ಕಡೆ ನಮಗೆ ಹೊರಗಡೆ ತೋರಿಸ್ತಾರೆ. ಆಬ್ರೋನ ಡಿವೈಸ್ ನ ತಗೊಂಡು ಕ್ರಲ್ ತನ್ನ ನಿಜವಾದ ರೂಪದಲ್ಲಿ ಹೊರಗಡೆ ಬಂದಿರ್ತಾನೆ. ನಂತರ ಇವರೆಲ್ಲರೂ ಸೇರಿ ಆಡಿಸನ್ ನ ಬಗ್ಗೆ ಫ್ರಾಂಕ್ಲಿನ್ ಸ್ಪೇಸ್‌ಶಿಪ್ ನಲ್ಲಿರುವಂತ ಡಾಟಾನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಎಡಿಸನ್ ಫ್ರಾಂಕ್ಲಿನ್ ಸ್ಪೇಸ್‌ಶಿಪ್ ನ ಕ್ಯಾಪ್ಟನ್ ಆಗಿರೋದ್ರ ಜೊತೆಗೆ ಅವನೊಬ್ಬ ಸೋಲ್ಜರ್ ಅಂತ. ಹಾಗೆ ಅವನು ಆಲ್ಟಿಮೇಟ್ ಗ್ರಹದಲ್ಲಿ ಹೋಗಿ ಕ್ರಾಶ್ ಆದ್ಮೇಲೆ ಒಂದು ವಿಡಿಯೋ ಮಾಡಿ ಹೇಳಿರ್ತಾನೆ, ನಾವಿಲ್ಲಿಗೆ ಬಂದು ಕ್ರಾಶ್ ಆಗಿ ತುಂಬಾ ದಿನಗಳು ಕಳೆದೋಯ್ತು, ಯುನೈಟೆಡ್ ಸ್ಟೇಟ್ ಫೆಡರೇಷನ್ ಅವರು ನಮ್ಮ ಮೇಲೆ ಯಾವುದೇ ತರದ ಇಂಟರೆಸ್ಟ್ ಅನ್ನು ತೋರಿಸ್ತಿಲ್ಲ, ಅಟ್ಲೀಸ್ಟ್ ನಮ್ಮನ್ನ ಹುಡುಕುವಂತ ಪ್ರಯತ್ನನೂ ಮಾಡ್ತಿಲ್ಲ. ಈ ಗ್ರಹದಲ್ಲಿ ಮೊದಲು ವಾಸ ಮಾಡ್ತಿದ್ದಂತ ಏಲಿಯನ್ಸ್ ಗಳು ಈ ಗ್ರಹನ ಬಿಟ್ಟು ಹೊರಟೋಗಿದಾವೆ, ಆದ್ರೆ ಅವುಗಳು ಯೂಸ್ ಮಾಡ್ತಿದ್ದಂತ ಟೆಕ್ನಾಲಜಿ ಎಲ್ಲ ಇಲ್ಲೇ ಇದಾವೆ ಅಂತ. ಹೌದು, ಆ ಏಲಿಯನ್ಸ್ ಗಳ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡೆ ಎಡಿಸನ್ ಆಗಿದ್ದವನು ಕ್ರಾಲ್ ಆಗಿ ಆಲ್ಟಿಮೇಟ್ ಗ್ರಹದಲ್ಲಿ ಇವನದ್ದೇ ಒಂದು ದೊಡ್ಡ ಆರ್ಮಿನ ಕಟ್ಟಿದ್ದು. ಹಾಗೆ ಇವನು ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಸ್ಪೇಸ್‌ಶಿಪ್ ಕ್ರಾಶ್ ಆಗ್ತಿರಬೇಕಾದ್ರೆ ಅದರೊಳಗಡೆ ಇದ್ದಂತ ಕ್ರೂ ಮೆಂಬರ್ಸ್ ಗಳೆಲ್ಲ ಸತ್ತೋಗಿರ್ತಾರೆ. ಹಾಗೆ ಇವನಿಗೆ ಯುನೈಟೆಡ್ ಸ್ಟೇಟ್ ಫೆಡರೇಷನ್ ನ ಮೇಲೆ ತುಂಬಾನೇ ಕೋಪ ಇರುತ್ತೆ. ನಂತರ ಇವರು ಕ್ರಲ್ ಇನ್ನೂ ಕೂಡ ಬದುಕಿರಬಹುದು, ಅವನು ಕೋರ್ ಅನ್ನ ನಾಶ ಮಾಡೋದಕ್ಕೆ ಹೋಗ್ತಿರಬಹುದು ಅಂತ ಅವನನ್ನ ಹಿಡಿಯೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋತಾರೆ. ಜೇಮ್ಸ್ ಅಂತೂ ಸೀದಾ ಕೋರ್ ಹತ್ರ ಬಂದು ನೋಡಿದ್ರೆ ಅರ್ಧಂಬರ್ಧ ಮನುಷ್ಯ ಆಗಿ ಕನ್ವರ್ಟ್ ಆಗಿರುವಂತ ಕ್ರಲ್ ಇಲ್ಲೇ ಇರ್ತಾನೆ. ಕ್ರಲ್ ಇವನಿಗೆ ಆಗಿರುವಂತ ಮೋಸಕ್ಕೋಸ್ಕರ ಇವನು ಒಳಗಡೆ ಇರುವಂತ ದ್ವೇಷನ ತೀರಿಸಿಕೊಳ್ಳೋದಕ್ಕೆ ಸಂಪೂರ್ಣವಾದಂತ ಯಾಕ್ ಟೌನೇ ನಾಶ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿರ್ತಾನೆ. ಆಗ ಜೇಮ್ಸ್ ಇವನಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾನೆ, ಇದರಿಂದ ಲಕ್ಷಾಂತರ ಜನರ ಪ್ರಾಣ ಹೋಗುತ್ತೆ, ರೀತಿ ಮಾಡಬೇಡ ಅಂತ. ಆದ್ರೂ ಕೂಡ ಇವನು ಜೇಮ್ಸ್ ಗೆ ಹೊಡೆದು ಅಲ್ಲಿಂದ ಮೇಲೆ ಬಂದು ಆಬ್ರೋನ ಡಿವೈಸ್ ಅನ್ನ ಕೋರ್ ನ ಒಳಗಡೆ ಹಾಕೋದಕ್ಕೆ ನೋಡ್ತಿರ್ತಾನೆ. ಆಗ ಅಲ್ಲಿಗೆ ಮತ್ತೆ ಜೇಮ್ಸ್ ಬಂದು ಇವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವರಿಬ್ರು ಫೈಟ್ ಮಾಡ್ತಾ ಮಾಡ್ತಾ ಕೋರ್ ಇಂದ ಸ್ವಲ್ಪ ದೂರ ಬಂದ್ಬಿಡ್ತಾರೆ. ಅಷ್ಟೇ, ನೀನ್ ಮತ್ತೆ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ, ನಿನ್ ಕತೆ ಮುಗೀತು ಅಂತ ಜೇಮ್ಸ್ ಹೇಳ್ತಿರ್ತಾನೆ. ಆಗ ಕ್ರಲ್ ಅಲ್ಲಿರುವಂತ ವ್ಯಾಕ್ಯೂಮ್ ಏರ್ ಅನ್ನ ಯೂಸ್ ಮಾಡಿಕೊಂಡು ಅಲ್ಲಿಂದ ಸೀದಾ ಕೋರ್ ಹತ್ರ ಬಂದು ಆಬ್ರೋನ ಡಿವೈಸ್ ಅನ್ನ ಆಕ್ಟಿವೇಟ್ ಮಾಡಿ ಕೋರ್ ನ ಒಳಗಡೆ ಬಿಟ್ಬಿಡ್ತಾನೆ. ಆಗ ಅಲ್ಲಿಗೆ ಮತ್ತೆ ಜೇಮ್ಸ್ ಬಂದು ಕ್ರಲ್ ಗೆ ಚೆನ್ನಾಗಿ ಹೊಡೆದು ಆಬ್ರೋನ ಡಿವೈಸ್ ಅನ್ನ ಕೋರ್ ಇಂದ ಹೊರಗಡೆ ತೆಗೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅದನ್ನ ಮಾಡೋದಕ್ಕೆ ಇವನ ಹತ್ರ ಟೈಮ್ ಕೂಡ ಕಮ್ಮಿ ಇರುತ್ತೆ. ಅದೇ ಸಮಯಕ್ಕೆ ಕ್ರಲ್ ಜೇಮ್ಸ್ ನ ಸಾಯಿಸೋದಕ್ಕೆ ಅಂತ ಬಂದಾಗ ಕ್ರಲ್ ನ ಇವನು ಆಬ್ರೋನ ಡಿವೈಸ್ ನ ಮೇಲೆ ತಳ್ಳಿಬಿಡ್ತಾನೆ. ಅದೇ ಸಮಯಕ್ಕೆ ಸ್ಪೇಸ್ ನ ಡೋರ್ ಓಪನ್ ಆಗ್ತಿದ್ದಂಗೆ ಕ್ರಲ್ ನ ಜೊತೆ ಆಬ್ರೋನ ಡಿವೈಸ್ ಕೂಡ ಸ್ಪೇಸ್ ನ ಒಳಗಡೆ ಹೊರಟೋಗುತ್ತೆ. ಇನ್ನೇನು ಜೇಮ್ಸ್ ಕೂಡ ಸ್ಪೇಸ್ ನ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಸ್ಪಾಕ್ ಹಾಗೆ ಲಿಯೋನಾರ್ಡೋ ಬಂದು ಇವನನ್ನ ಕಾಪಾಡ್ತಾರೆ. ನಂತರ ನಮಗೆ ಸ್ಪೇಸ್ ನಲ್ಲಿ ತೋರಿಸ್ತಾರೆ ಆಬ್ರೋನ ಡಿವೈಸ್ ನ ಪವರ್ ಇಂದ ಕ್ರಲ್ ಸಂಪೂರ್ಣವಾಗಿ ನಾಶ ಆಗೋಗ್ತಾನೆ. ಇದಾದ್ಮೇಲೆ ಇವರು ಎಡಿಸನ್ ಕೇಸ್ ಅನ್ನ ಕ್ಲೋಸ್ ಮಾಡ್ತಾರೆ. ನಂತರ ಹೈಯರ್ ಆಫೀಸರ್ ಜೇಮ್ಸ್ ನ
ಕೆಲಸಗಳನ್ನ ಮಾಡೋದಕ್ಕಾಗೋದಿಲ್ಲ ಅಂತ. ಈ ಕಡೆ ಸ್ಪಾಕ್ ಇವನ ತಂದೆ ಸತ್ತೋಗಿರೋದ್ರಿಂದ ತುಂಬಾನೇ ದುಃಖ ಪಡ್ತಿರ್ತಾನೆ. ಈ ಕಡೆ ನಮಗೆ ತೋರಿಸ್ತಾರೆ ಇವತ್ತು ಜೇಮ್ಸ್ ನ ಬರ್ತ್ಡೇ ಇರುತ್ತೆ. ಆದ್ರಿಂದ ಲಿಯೋನಾರ್ಡೋ ಒಂದು ಬರ್ತ್ಡೇ ಪಾರ್ಟಿನ ಅರೇಂಜ್ ಮಾಡಿರ್ತಾನೆ. ಹೀಗೆ ಎಲ್ಲರೂ ಪಾರ್ಟಿನ ಎಂಜಾಯ್ ಮಾಡ್ತಿರಬೇಕಾದ್ರೆ ಅದೇ ಸಮಯಕ್ಕೆ ಸ್ಕಾಟ್ ಬಂದು ಜೈಲ್ ಆಗೆ ಹೇಳ್ತಾನೆ, ಇನ್ಮೇಲಿಂದ ನೀನು ಕೂಡ ನಮ್ಮ ಟೀಮ್ ನಲ್ಲಿ ಒಬ್ಬಳು ಅಂತ. ಇದನ್ನ ಕೇಳಿ ಜೈಲ್ ಆಗೆ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಅವನು ಸ್ಪಾಕ್ ಹತ್ರ ಬಂದಾಗ ನಮಗೆ ಗೊತ್ತಾಗುತ್ತೆ ಸ್ಪಾಕ್ ನ ತಂದೆ ಸತ್ತೋಗಿರೋಂತ ವಿಷಯ ಜೇಮ್ಸ್ ಗೆ ಆಗಲೇ ಗೊತ್ತಾಗಿದೆ ಅಂತ. ಇದರಿಂದ ಅವನಿಗೆ ಸಮಾಧಾನ ಮಾಡ್ತಿರ್ತಾನೆ. ನಂತರ ಇವರೆಲ್ಲರೂ ಸೇರಿ ಒಂದ ಕಡೆಗೆ ನೋಡ್ತಿರಬೇಕಾದ್ರೆ ನಮಗೂ ಕೂಡ ತೋರಿಸ್ತಾರೆ ಎಂಟರ್ಪ್ರೈಸ್ ಸ್ಪೇಸ್ಶಿಪ್ ಅನ್ನ ಮತ್ತೊಂದಸಲ ಬಿಲ್ಡ್ ಮಾಡ್ತಿರ್ತಾರೆ. ಹಾಗೆ ಬ್ರಹ್ಮಾಂಡನ ಮತ್ತಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಒಂದೇ ಒಂದು ಕ್ವೆಶ್ಚನ್ ಗೆ ಆನ್ಸರ್ ಮಾಡಿ, ಕ್ರಲ್ ಮನುಷ್ಯ ಆಗಿದ್ದಾಗ ಅವನ ಹೆಸರು ಏನಾಗಿತ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.